ಗಿರ್ಮಲ್ ಸಾಹೇಬ್ರೆ, ಈಗ ಈ ಹೊಸ ಈದ್ ಐತಿ, ಇದು ಕರೆ ಹಾಕೈತಿ, ಕರೆ ಹಾಕೈತಿ. ಇದು ಇದು ಹುಟ್ಟಿದ ಮೇಲೆ, ಇದು ಹುಟ್ಟಿ ಎಷ್ಟು ತಿಂಗಳಿಗೆ ಮೊದಲನೇ ಸತಿ ಬೆದೆ ಬಂದಿದ್ದೆ? ಯಾವಾಗ? ಹನ್ನೆರಡು ತಿಂಗಳಿಗೆ ಬಂದಿತ್ತು. ನೀವು ಕಟ್ಸಿದ್ರಿ ಅದನ್ನ? ಇಲ್ರಿ, ಕಟ್ಸ್ಲಿಲ್ಲ. ಎಷ್ಟು ತಿಂಗಳಿಗೆ ಕಟ್ಸಿದ್ರಿ? ನಾವು ಹದಿನೆಂಟು ತಿಂಗಳಿಗೆ ಕಟ್ಸಿರಿ. ಈ ಕರ ಹಾಕಿದ್ಮೇಗ ಮತ್ತೆ ಬೆದೆ ಬಂದೈತಿ? ಎಷ್ಟು ತಿಂಗಳಿಗೆ ಬಂದೈತಿ? ಎರಡು ತಿಂಗಳಿಗೆ ಬಂದೈತಿ. ಈಗ ಕಟ್ಸಿರಿ, ಮತ್ತೆ ಕಟ್ಸಿರಿ. ಇದು ಸಾಮಾನ್ಯ ಚಕ್ರ, ಯಾವುದು ಹಸುಗಳಲ್ಲೋ ಅಥವಾ ಆಕಳಲ್ಲೋ ಎಮ್ಮೆಗಳಲ್ಲೋ, ಹೌದಾ? ಎಂಟೊಂಬತ್ತು ತಿಂಗಳಿಗೆ ಹುಟ್ಟಿದ ಮ್ಯಾಗೆ ಕರ, ಒಂದು ಎಂಟೊಂಬತ್ತು ತಿಂಗಳಿಗೆ, ಅದಕ್ಕೆ ಕರಕ್ಕೆ ಎಂಟೊಂಬತ್ತು ತಿಂಗಳು ವಯಸ್ಸಾದ ತಕ್ಷಣ ಅದು ಬೆದೆಗೆ ಬರ್ತಾವೆ, ಅವು ಕಟ್ಸಬಾರ್ದು. 14-15 ತಿಂಗಳಿಗೆ ಕಟ್ಸ್ಬೇಕು. ಇನ್ನು ಅದು ಕರ ಹಾಕಿದ ಮೇಲೆ, ಅಂದರೆ ತಾಯಿ, ಆ ತಾಯಿ ಮತ್ತೆ ಎರಡು ತಿಂಗಳಿಂದ ಬೆದೆಗೆ ಬರ್ಲಿಕ್ಕೆ ಶುರುವಾಗ್ತದೆ. ಇದು ಸಾಮಾನ್ಯ ಚಕ್ರ ಬೆದೆಗೆ ಬರೋದು. ಇದು ಬಂದರೆ ಏನಾಗ್ತವೆ, ನಿಮ್ಮ ಹೈನುಗಾರಿಕೆಗೆ ಅದಕ್ಕೆ ಸಾಮರ್ಥ್ಯಕ್ಕಿರೋ ಹಂಗೆ ಕರ ಹಾಕ್ತಾ ಇರ್ತಾವೆ. ಹಂಗೆ ಆಗುವುದಿಲ್ಲ ಎಲ್ಲ ಕಡೆಗೂ. ಈ ಬರಡು ಅಂತ ನೀವೇನು ಹೇಳ್ತಿರಲ್ಲ, ಈ ರಾಯಬಾಗ್ ಪ್ರದೇಶದಲ್ಲಿ ಈ ಬರಡಿನ ಸಮಸ್ಯೆ ಐತನು? ಈಗ ಮುಣಕ ಬೆದೆಗೆ ಬರದೆ, ಎಷ್ಟು ವರ್ಷದವ್ರಿಗೆ ಬೆದೆ ಬರದೆ ಇರೋಂಥ ಮುಣಕ ಸಿಗ್ತಾವೆ ನಿಮ್ಮಲ್ಲಿ? ಎರಡು ಮೂರು ವರ್ಷದವರೆಗೂ ಬರಡಾಗಿರೋಂಥದ್ದು ಸಿಗ್ತಾವೆ. ಕರ ಹಾಕಿದ ಮ್ಯಾಗೆ ಎಷ್ಟೆಷ್ಟು ತಿಂಗಳನ್ನು ಅಥವಾ ಎಷ್ಟೆಷ್ಟು ವರ್ಷನೂ ಬೆದೆಗೆ ಬರದೆ ಇರೋಂಥದ್ದು ಇದಾವೆ? ಎಷ್ಟು? ಒಂದು ಎರಡು ವರ್ಷ ನಮ್ಮದೇ ಬಂದಿಲ್ಲ ರೀ. ನಿಮ್ಮದೇ ಒಂದು ಬೇರೆದನ್ನ ಹಂಗೆ ಆಕಳ ಹಂಗಾಗೈತಿ. ಸರಿ, ಈ ಥರ ಆರೋಗ್ಯವಾಗಿ ಅದರಿದ್ದು ಸಾಮಾನ್ಯ ಚಕ್ರ ಯಾವಾಗ ಇರ್ತಾವ ರೀ? ಅಂದರೆ ಬೆದೆಗೆ ಬರೋದು, ಕರ ಹಾಕೋದು, ಗರ್ಭ ಕೊಟ್ಟೋದು, ಅದಕ್ಕೆ ಮೊದಲಿಂದ ನೀವು ಚಲೋ ನೋಡ್ಕೊಂಡಾಗ, ಸರಿಯಾದ ಆಹಾರ, ಅದಕ್ಕೆ ಬೇಕಾಗಿರೋ ಪೋಷಕಾಂಶ, ಕರ ಸಾಕಾಣಿಕೆ ಇವೆಲ್ಲ ಚಲೋ ಆಗಿದ್ದ ಬರ್ತಾವೆ. ಈಗ ನೀವು ಇಲ್ಲಿ ಕಬ್ಬಿನಾಡು ರಾಯಭಾಗ ಹೆಚ್ಚಾಗಿ ಇದನ್ನು ಹಾಕ್ತೀರಿ, ಹೌದಿಲ್ಲ? ಎಲ್ಲ ಕಬ್ಬಿನ ಮೇಲ್ಗಡಿದು ಏನಂತೀರಿ, ಸ್ವಾಗಿ ಅಂತೀರಿ, ವಾಡಿ ಅಂತೀರಿ, ಇದನ್ನೇ ಜಾಸ್ತಿ ಹಾಕ್ತೀರಿ ನೀವು. ಇದನ್ನು ಕೊಡೋದೇ ಜಾಸ್ತಿ, ಇಲ್ಲಿ ಭಾಳಷ್ಟು ಇದಾವೆ, ಕೊಡ್ತೀರಿ, ತಪ್ಪಲ್ಲ. ಈ ವಿಜ್ಞಾನ ಏನು ಹೇಳ್ತತಿ, ಪಶು ವಿಜ್ಞಾನ ಅಂತಂದರೆ, ಇದರಲ್ಲಿ ಕೆಲವೊಂದಿಷ್ಟು ಹಾರ್ಮೋನ್ಸ್ ಅಂತ ಇರ್ತಾವೆ. ಈ ಹಾರ್ಮೋನ್ಸ್ ಜಾಸ್ತಿ ಆಗ್ತಾವೆ ಇದನ್ನೇ ಭಾಳ ಕೊಡೋದ್ರಿಂದ. ಇವು ಬೆದೆಗೆ ಬರೋ ಚಕ್ರ, ಗರ್ಭ ಕಟ್ಟ ಚಕ್ರನ ಸ್ವಲ್ಪ ಅಸ್ತವ್ಯಸ್ತ ಮಾಡ್ತಾವೆ. ಇದು ಒಂದು ಕಾರಣ. ಇಲ್ಲೆಲ್ಲ ಮೊಣಕಗಳು ಬೆದೆಗೆ ಬರದೆ ಹಾಗೆ 2-3 ವರ್ಷ ಆಗಿ, ಆಮೇಲೆ ಕರ ಹಾಕಿದ ಮೇಲೆ ಬೆದೆಗೆ ಬರದೆ 2-3 ವರ್ಷ ತಡ ಆಗಿ, ಇದು ಒಂದು ಕಾರಣ. ಒಂದು ಪರಿಹಾರ ಏನೈತಿ ಅಂತಂದರೆ, ಇದನ್ನು ಕಮ್ಮಿ ಮಾಡಬೇಕು, ನಿಮಗೆ ಕಷ್ಟ ಆಗ್ತಾವೆ ಕಮ್ಮಿ ಮಾಡ್ರಿ ಅಂದರೆ. ಯಾಕಂದರೆ ಇದೇ ಬೇಕಾದಷ್ಟು ಸಿಗೋದು, ನಾವೆಷ್ಟು ಹೇಳಿದ್ರು ಅದನ್ನು ನೀವು ಕೇಳೋದಿಲ್ಲ. ಹಾಂ, ಇದು ಜಾಸ್ತಿ ಇವು ದ್ವಿದಳ ಧಾನ್ಯ ಅಲ್ಲ, ಇವೆಲ್ಲ ಏಕದಳ ಧಾನ್ಯಗಳು, ಒಂಥರ ಹುಲ್ಲಿನ ಜಾತಿ. ಹಾಂ, ಹಾಗಾಗಿ ಇದಕ್ಕೆ ಈ ಮೇವು ಇದು ಸಮತೋಲನ ಮೇವು ಆಗೋದಿಲ್ಲ ಬರೀ ಇದನ್ನೇ ಕೊಟ್ಟರೆ. ಇದ್ರ ಜೊತೆಗೆ ಆಕಳಿಗೆ, ಎಮ್ಮಿಗೆ, ಪಶುಗಳಿಗೆ ದ್ವಿದಳ ಧಾನ್ಯಗಳ ಮೇವನ್ನು ಕೊಡಬೇಕಾಗ್ತಾವೆ. ದ್ವಿದಳ ಧಾನ್ಯಗಳು ಅಂದರೆ ಈಗ ಹೆಸರುಕಾಳು, ಉದ್ದಿನ ಕಾಳು, ತೊಗರಿ, ಸೋಯಾಬೀನ್ ಹಾಕ್ತೀರಿ ಇಲ್ಲಲ್ಲವ, ಅವರಿ ಹಾಕ್ತೀರಿ, ಹುರುಳಿ ಹಾಕ್ತೀರಿ. ಇದರದ್ದೆಲ್ಲ ಮೇವುಗಳನ್ನ ಇದ್ರ ಜೊತೆಗೆ ಜೋಡಿಸಿ, ಅದನ್ನು ಏನು ಬೆಳೆ ತೆಗೆದ ಮೇಲೆ ಅದರಿದ್ದು ಹೊಟ್ಟು ಅಥವಾ ಮೇವು ಬರ್ತದಲ್ಲ, ಇದು ಅದು ಇದ್ರ ಜೊತೆಗೆ ಅದನ್ನು ಸೇರಿಸಿ ನೀವು ಕೊಟ್ಟರೆ ಅವು ಸಮತೋಲನ ಆಹಾರ ಆಗ್ತಾವೆ. ಇದು ಬರೀ ಇದನ್ನೇ ಕೊಟ್ಟರೆ ಸಮತೋಲನ ಆಹಾರ ಆಗೋದಿಲ್ಲ. ಇದ್ರ ಜೊತೆಗೆ ಇದನ್ನು ಜೋಡಿಸಿ ಕೊಡಬೇಕು, ಕೊಟ್ಟರೆ ಓಕೆ. ಏನು ಬೇರೆ ಬೇರೆ ಅಸ್ತವ್ಯಸ್ತಗಳಾಗೋದು ಅವರ ದೇಹ ಪ್ರಕೃತಿಯಲ್ಲಿ ಅಥವಾ ಹಾಲು ಕೊಡೋದ್ರಲ್ಲಿ ಸರಿ ಹೋಗ್ತಾವೆ. ಇದನ್ನು ಅಸ್ತವ್ಯಸ್ತ ಸರಿ ಮಾಡೋದು ಒಂದಾತು, ಅಸ್ತವ್ಯಸ್ತ ಆಗಿದ್ದನ್ನು ಸರಿ ಮಾಡಿಕೊಂಡು ಬೆದೆಗೆ ಬರೋ ಹಾಗೆ ಮಾಡಿ ಗರ್ಭ ಕಟ್ಟಾಗಿ ಮಾಡಲಿಕ್ಕೆ ಮನೆ ಔಷಧಿ ಇದಾವೆ. ಅದನ್ನು ಏನು ಅಂತ ಸ್ವಲ್ಪ ತಿಳ್ಕೊಂಡ್ರೆ ನಮ್ಮ ಮನೆಗೆ ಖರ್ಚಿಲ್ಲದೇ ಅದನ್ನು ಬೆದೆಗೆ ಬರೋ ಹಾಗೆ ಮಾಡಿಕೊಂಡು ಗರ್ಭ ಕಟ್ಟಲಿಕ್ಕೆ ಅನುಕೂಲ ಆಗ್ತಾವೆ. ಲೋಳ್ಸೂರು ಎಲ್ಲ ಕಡೆ ಸಿಗ್ತಾವೆ, ಹೌದಲ್ಲ? ಲೋಳ್ಸೂರು ಸಿಗ್ತಾವೆ ಎಲ್ಲ ಕಡೆ ಇದಾವೆ. ಆ ಲೋಳ್ಸೂರನ್ನ ಒಂದು ಎಲೆ ತಿನ್ನಿಸ್ಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಅದ್ರ ಮುಳ್ಳನ್ನು ತೆಗಿಬೇಕು, ಒಂದು ಎಲೆ ತಕ್ಕೋಬೇಕ, ಒಂದು ಈ ಥರ ತಕ್ಕೊಂಡು ಅದ್ರ ಮುಳ್ಳನ್ನು ಮಾತ್ರ ತೆಗಿಬೇಕ್ರಿ. ಎರಡು ಸೈಡ್ ಮುಳ್ಳಿರ್ತಾವಲ್ಲ, ಆ ಮುಳ್ಳನ್ನು ಕೆತ್ತ ಹಾಕ್ಬೇಕ್ರಿ. ಪೂರ್ತಿ ಕೆಳವರೆಗೂ ಮುಳ್ಳನ್ನು ತೆಗಿಬೇಕ್ರಿ ಪೂರ್ತಿ, ಒಂದು ಎಲೆ. ಇದು ಈಗ ತಿನ್ನಿಸ್ಬೇಕ್ರಿ, ಒಂದು ಎಲೆ ಪೂರ್ತಿ ತಿನ್ನಿಸ್ಬೇಕ್ರಿ. ತಿಂತಾವೇನು ಹಂಗೇನೆ ಬಾಯಿಗೆ ಹಾಕಿರಿ, ತಿಂತಾವೆ? ಹಾಂ, ಹೇಳಲಿಕ್ಕಾಗೋದಿಲ್ಲ. ತಿನ್ನಲಿಲ್ಲ ಅಂತಂದ್ರೆ ರೊಟ್ಟಿ ಜೊತೆಗೆ ಸೇರಿಸಿ ತಿನ್ನಿಸ್ಬೇಕು ನೋಡ್ರಿ. ಹಾಂ, ರೊಟ್ಟಿ ಜೊತೆ ಸೇರಿಸಿ ತಿನ್ನಿಸ್ಬೇಕ್ರಿ.
ಹೀಗೆ ರೊಟ್ಟಿ ಜೊತೆಗೆ ಹಾಕಿ ತಿನ್ಸ್ಬೇಕ್ರಿ. ಹೆಂಗ ತಿನ್ಸ್ಬೇಕದನ್ನ ಬೇರೆ ರೀತಿನಲ್ಲಾರುವ ನಮ್ಗೆ ಅನುಭವ ಆಗ್ತಾವ ಗೊತ್ತಾಗ್ತಾವ. ಇದ ಹೀಗೆ 10 ದಿವಸ ಒಂದೊಂದು ಎಲಿನ ತಿನ್ಸ್ಬೇಕ್ರಿ. ಮುಳ್ಳು ತೆಗೆದು ಹಿಂಗೆ ಹಿಂಗೆ ಅದ್ರ ಜೊತೆಗೆ ಸೇರಿಸಿ ಅದ್ರ ಬಾಯಿ ಅದಕ್ಕೆ ಹೊಟ್ಟೆಗೆ ಹೋಗಂಗೆ ತಿನ್ಸ್ಬೇಕು ನೋಡ್ರಿ. ಅದನ್ನ ತಿನ್ನೋದಿಲ್ಲ, ಅದು ಅದನ್ನ ತಿನ್ನೋದಿಲ್ಲ. ಒಂದು ಎಲೆ ಹೀಗೆ ಲೋಳ್ಸೂರು 10 ದಿವಸ. ಆಮ್ಯಾಗೆ ಮಿನರಲ್ ಮಿಕ್ಸ್ಚರ್ ಇದು ಸಿಗ್ತಾವಲ್ಲ ಗೊತ್ತಿದಾವ ನಿಮ್ಗೆ ಹೆಂಗು. 30 ಗ್ರಾಮ್ ಆಗ್ತಾವ ಈ ಬೆಂಕಿ ಪೆಟ್ಟಿಗೆನಲ್ಲಿ ಒಂದು ಒಂದು ಪ್ಯಾಕೆಟ್ ಅಂತಂದ್ರೆ. ಅದನ್ನ ನಾವು ಹಿಂಡಿ ಜೊತೆಗೋ ಅಥವಾ ನೀವೇನು ಏನಂತೀರಿ ಬೂಸ ಅಥವಾ ಮುಸುರಿ ಅದ್ರ ಜೊತೆಗೆ ಹಾಕಿ ಅದನ್ನು ಕೊಡೋದ್ರಿ. ಇಷ್ಟು ಮಾಡಿದ್ರೆ ಈ ಬೆದೆ ಚಕ್ರ ಅಥವಾ ಬೆದೆ ಬರ ಅಂಥದ್ದು ಮೊಣಕ ಇರ್ಬೋದು ಕರು ಹಾಕಿ ಬೆದೆ ಬರೋದು ನಿಧಾನ ಆಗದಿರ್ಬೋದು ಅವು ಸರಿ ಹೊಂತಾವ. ಸಾಹೇಬ್ರ ಈ ತರದ್ದು ಔಷಧಿಗಳು ಅಥವಾ ಪದ್ಧತಿಗಳು ಉಪಯೋಗ ಆಗ್ತಾವೇನು ನಿಮ್ಗೆಲ್ಲ? ಇಂಥವು ಉಪಯೋಗ ಆಗ್ತಾವ ಸರ್. ಇನ್ಕತ್ತಕ ನಮ್ಗೇನು ಗೊತ್ತಿದ್ರಿ, ಇವಾಗೆಲ್ಲ ಗೊತ್ತಾಗೈತೆ. ನಾವೆಲ್ಲ ನಮ್ಮ ಮನೆಯಾಗೆಲ್ಲ ಈ ತರ ಮಾಡ್ತಿರು. ಇವಾಗ ನಮ್ಮ ಆಜುಬಾಜು ಮಂದಿಗೆಲ್ಲ ಹೇಳ್ಕೊಡ್ತಾರೆ. ಯಾರ್ಯಾರಿಗಿಂತ ಸಮಸ್ಯೆ ಸಮಸ್ಯೆ ಇದ್ದವ್ರಿಗೆ ಈ ತರ ಮಾಡಿರುತ್ತೆ ಹೇಳ್ಕೊಡ್ತಾರೆ ಸರ್. ನಿಮಗೆ